बड़वा अंदर नन हण्मे गणमु नन मकलू नन हूड़ी मदे मेबा सिंधिया बात अंदे चलू आयु नान मारक बंदी यारू सर जल जो ओरी हाक बंद ನಾನು ಪಕ್ಕ ರೈತ ನಾನು 75 ಸಾರ 60 ಸಾರ ರೈತರ ದರ್ಗಳು ಕೋರಿ ಕೊಡ್ತೀನಿ ಅಟಲ್ಲು ನಾಕಲ್ಲು ಒಂದು ಕಾಲ ಮುರ್ಕತ್ತು ಯಾರು ಎತ್ತಕ ಬರಾರು ಅವರ ಗೊತ್ತ ನಾನು 200 ರೂಪಾಯಿ ತನ ಇಲ್ಲಿಗೆ 200 ರೂಪಾಯಿ ಎತ್ತಕ ಯಾವನು ಬರಕಲ್ಲ ಎರಡು ದಿನ ಸತ್ತರೆ ಮೂರ್ತಿ ಸುಳ್ಳು ಬಿಳ್ತಾವೆ ಕೆಂಡ್ರ ಮಕ್ಕಳು ಸಾಯ್ತಾರೆ ಅಲ್ಲಿ ಅಷ್ಟು ಅನ್ನಿಲ್ದಲೆ ಅವನು ಅಲ್ಲಿ ರಾಜಕೀಯ ಕೂತಿರ್ತಾನೆ ಇಲ್ಲೇ ಮಾಡ ನಾವು ಇಲ್ಲಿ ರೈತರು ಏ ಸಾಯನ दन हंग मामूल हंगी गोले चलो मुझे कड़व हाँ बड़े बड़े बड्डी पा हल बु दिख पा कल कलर काट तक रूप काट सामने मोस मकल मरी उपवास हाली नीर बेरके कड़े बेणे बेरके हालू काफी मत बेरके गोले तपल जन के आप देख रहे न्यूज फोर, मैं हूं नवाज आपके साथ। गांवकशी के कानून को लेकर किसानों में काफी परेशानी नजर आ रही है, किसान बहुत परेशान नजर आ रहे हैं। इसी के चलते हम आए हैं हासन डिस्ट्रिक्ट पर ये जानने के लिए यहां के हालात कैसे हैं और किसानों का कहना क्या है, किसान किस हाल से गुजर रहे हैं और किसानों की परेशानी का हल क्या है। तो आइए सीधे चलते हैं किसानों के पास, उन्हीं की कहानी उन्हीं की जबानी। ना कष्ट के दन कर अंत मारक बंदी इार रूपायू दन ताते दन खरीदी ताते ना कष्ट कष्ट ना दन कर मारक बंद अदकू इतमी नाम गवर्नमेंट वह दुड को नमें कष्ट ना कष्ट मारक बंदी जन तक और नम दुड को गवर्नमेंट कमी तक ना मेव इला नम कष्ट दुड कसमे गवर्नमेंट यार तोर यार मुटर तक हिंग बाड़े को यारो इलाव मेस मुटर यार नम पर्थित हिंग अडमिट आयु अडमिट हार्ट प्रॉब्लम आगे 8 लक्ष खर्च आयु हिंसा को माल सर संते नडीते सरकार 13 वर्ष वयस तक टेस्टिंग को टेस्ट माकू बंद चेक बंद व्यापारस्थर दन मुड़ते दन कर मेव हुल तर के साक नमी गुड्डे बिदे इंगड इतवे कई काल मुरदे ऐनमु इूल इंत यो तलेमार कालू व्यापार नड़ीत हाँ कंटिन्ू मे इू रद्दपड़क यार कैलू आदेश इला यार माबार सरकार अद्न अदे अदारेस वापस तक हिंदे इंदिरा गांधी इंत एस्ट देश आली बंद हिंदी अद्रंत नडको अन्याय नानु साबरागी पाठ माड्तीनि नानु पक्क रैत नानु 75 सार 60 सार रैतर दनगळु कोरि कोड्तीनि अल्लल्लु नाकल्लु नानु रैत भूमियल्लि गेयनु नम्म मक्कळु नानु बडव सार बडव अंद्रे ननगे मूरु हेण्मक्कळु ओब्बळे गंडमग आगिरोदु नन्न मक्कळु नन्न हुडुगि मदुवे माडबेकु 80 सार सिंधिया बात अंदिदे चत्लु बायतु नानु मारक बंदीनि यारु केळरिल्ल
ಏನು ಮಾಡಲ್ಲ ಸರ್ ಈಗ ಒಂದು ಜಳ ಜೊತೆ ಓರಿ ಹಾಕೊ ಬಂದಿದೆ ಮಾರಣ ಮದುವೆ ಮಾಡೋಣ ನನ್ನ ಮಡುಗಿ ಮುಡುಗಿದಂತ ಯಾರು ಕೇಳ್ದಾಗ ಸರ್ ನನ್ನ ಮಗಳು ನಾವು ಏನು ಮಾಡಬೇಕು ಮುಂದಿನ ತಿಂಗಳು ಮುಂದೆ ಇದು ಒಂದೂವರೆ ತಿಂಗಳಿಂದ ವ್ಯಾಪಾರ ನಿಲ್ಸಾಕಿದ್ದಾರೆ ಎಂಟು ವರ್ಷ ಲಾಸ್ಟು ಕಾಣ ಆಗ್ಲಿ ಎಮ್ಮೆ ಆಗ್ಲಿ ಯಾವ ಸರ್ಟಿಫಿಕೇಟ್ ಕೊಡ್ತಾರೆ ಡಾಕ್ಟರ್ ಕೊಡ್ಲಿ ಎಮ್ಮೆನು ಕೊಡ ಮಾತ್ರ ಕುಯ್ಬೇಕು ಬೇರೆ ಯಾವುದು ಕುಯ್ಯಂಗಿಲ್ಲ ಇದೈತಲ್ಲ ಕಾಣ ಇಲ್ಲೇ ಐತಲ್ಲ ನೋಡಿ ಸರ್ಟಿಫಿಕೇಟ್ ತರಕಾಗಲ್ಲ ಒಂದು ಸರ್ಟಿಫಿಕೇಟ್ ಕೇಳಕ್ ಹೋಗ್ತಿವಿ ಇದಕ್ಕೆ ಸರ್ಟಿಫಿಕೇಟ್ ತಗೊಳಕ್ಕೆ ಡಾಕ್ಟರ್ ಎರಡ್ ಸಾವಿರ ಲಂಚ ಕೊಡ್ಬೇಕು ನಾವು ಒಂದ್ ನಿಮಿಷ ಈಗ ನೀವ್ ಹೆಂಗೋ ಏನೀಗ ಸರ್ಕಾರದಲ್ಲಿ ಜೋಳಕ್ಕಾಗ್ಲಿ ರಾಗಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಬೆಂಬಲ ಬೆಲೆ ಕೊಡ್ತಿದ್ದೀರಲ್ಲ ಆತರ ನೀವು ಸರ್ಕಾರದಿಂದ ಪರ್ಚೇಸ್ ಮಾಡ್ಕೊಳ್ಳಿ ಖರೀದಿ ಮಾಡ್ಕೊಳ್ಳಿ ತಗೊಂಡೋಗಿ ನಿಮ್ ಮನೆಗಳಿಗೆ ಬಿಟ್ಕೊಳ್ಳಿ ಮಿನಿಸ್ಟರ್ಗಳು ರೈತರನ್ನ ಉದ್ದಾರ ಮಾಡ್ಬೇಡಿ ರೈತರ ಹೆಸರಲ್ಲಿ ಪ್ರಮಾಣ ಮಾಡ್ತೀರಾ ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ ರೈತರಿಗೆ ಅಲ್ಲ ಸರ್ ಈಗ ಇದನ್ನ ನಾನು ಒಬ್ಬ ರೈತ ಅದನ್ನ ಸಾಕ್ಬೇಕು ಅಂದ್ರೆ 200-300 ರೂಪಾಯಿ ಖರ್ಚು ಬರುತ್ತೆ ಒಂದ್ ದಿವಸಕ್ಕೆ ಈಗ ಸಂತೆಯಲ್ಲಿ ಬಂದಿರೋದು ಒಂದಕ್ಕೂ ಸರ್ಟಿಫಿಕೇಟ್ ಇಲ್ಲ ಒಂದ್ ನಿಮಿಷ ಸರ್ ಈಗ ನಾನು ನಾಳೆ ಜಲ್ದಿ ಹಸ ಮಾರ್ಬೇಕು ಈಗ ಅದು ನನಗೆ ಅರ್ಜೆಂಟ್ ಇದೆ ಒಂದ್ ನಿಮಿಷ ನಾನು ಇವತ್ತು ಬೋರ್ವೆಲ್ ಹಾಕ್ಸಿದ್ದೀನಿ ನಾನೀಗ ಮೋಟರ್ಸಕ್ಕೆ ನನ್ಗೆ ದುಡ್ಡು ಬೇಕು ಸರ್ ಡಾಕ್ಟರ್ ಬಂದು ನನ್ನ ಸರ್ಟಿಫಿಕೇಟ್ ಕೊಟ್ಟು ನಾನು ಮಾರೋದು ಯಾವಾಗ ಡಾಕ್ಟರ್ ಇದನ್ನ ಮಾರಂಗಿಲ್ಲ ಇದು 10 ವರ್ಷ ಆಗಿದೆ ಅಂತ ಹೇಳ್ತಾರೆ ನಾನೀಗ ಅದನ್ನ ಮಾರಿಲ್ಲ ಅಂದ್ರೆ ಮೋಟರ್ ತಂದು ಕೊಡೋದು ಯಾರು ರೈತ ಮೆಣಸಿನಕಾಯಿ ಹಾಕ್ತಿರ್ತಾನೆ ಅವನ ಅದಕ್ಕೆ ಗೊಬ್ಬರ ಹಾಕ್ಬೇಕು ಇಲ್ಲ ಅವ್ನ ಮಗಳು ಮದುವೆ ಮಾಡ್ತಿರ್ತಾನೆ ಅವ್ನ ಕಷ್ಟಕ್ಕೋಸ್ಕರ ಮಾಡ್ತಿರ್ತಾನೆ ಡಾಕ್ಟರ್ ಬಂದು ಸರ್ಟಿಫಿಕೇಟ್ ಕೊಡೋದಕ್ಕೆ ನಾವು ಮರ್ತಿಡಕ್ಕಾಗಲ್ಲ ರೈತರು ಏನಾಗಬೇಕು ರೈತ ಹೆಸರಲ್ಲಿ ಭ್ರಮಣ ಮಾಡಿ ಯಾತಕ್ಕೆ ಬಂದು ಕುತ್ಕೊಂಡ್ರಿ ನೀವು ಸರ್ಕಾರಕ್ಕೆ ಯಾಕಾಗಿ ನೀವು ಮುಖ್ಯಮಂತ್ರಿ ಆಗಿದ್ರಿ ಯಡಿಯೂರಪ್ಪನವ್ರೆ ಅದನ್ನ ನಾವು ಕೇಳೋಣ ಏನು ಮಾಡ್ತಾರೆ ರೈತರು ಪಾಪ ಅವರು ಬಡ್ಡಿ ಬಾಜಿ ತಂದು ವ್ಯಾಪಾರ ಮಾಡ್ಕೋತಾರೆ ಏನ್ ಮಾಡ್ಬೇಕು ರೈತರು ಎಲ್ಲ ಬಿಟ್ಟು ಓಡಿಸ್ತಾವ್ರೆ ಅವ್ರು ದುಡ್ಡು ಕೊಡೋರು ಯಾರು ಸರ್ಕಾರದಲ್ಲಿ ಕೊಡ್ತಾರ ಯಾರು ಕೊಡಲ್ಲ ರೈತರು ಬಡವರು ತಂತಾರೆ ಪಾಪ ಮಾರ್ಕೋಬೇಕು ಅವ್ರು ಕೂಲಿ ಮಾಡ್ಕೊಂಡ್ ತಗೋಬೋತಾರೆ ಅವರು ದುಡ್ಡು ಕಾಸು ಮಾಡ್ಕೊಂಡು ವ್ಯಾಪಾರ ಮಾಡ್ಕೋತಾರೆ ಈ ತರ ಬಹಳ ಅನ್ಯಾಯ ಆತೈತೆ ಸರ್ಕಾರದಿಂದವ ಕೊಡಿ ಏನ್ ಸರ್ಕಾರದ ಹಿಂದೆ ಏನಾತಾ ಇತ್ತು ಹಂಗ ಮಾಡ್ಕೊಡಿ ವ್ಯಾಪಾರದವ್ರಿಗೆ ಕೊಡಿ ವ್ಯಾಪಾರಗಳನ್ನ 30,000 ಕೊಟ್ಟು ಹಸ ತರ್ತಾರೆ ಅದು ಹಾಲು ಬಿಡಿಸ್ಕೊಂಡ್ರೆ ಇವತ್ತು ಸಂತೆಯಲ್ಲಿ 2,000 ಕೇಳ್ತಾ ಇದ್ದಾರೆ 20,000 ಹಸ ತಗೊಳೋರು ಮತ್ತೆ 5,000 ಕೊಟ್ಟು ಹಸ ತರೋನವನು ರೈತನ ಮನೆ ಹಾಳಾಗ್ತಾ ಐತಿ ಇವತ್ತು ಯಾರು ಕೇಳಲ್ಲ 50,000 ರೂಪಾಯಿ ಇತ್ತು 5,000 ಕೇಳ್ತಾ ಇದ್ದಾರೆ ರೈತರು ಅಳ್ತಾ ಇದ್ದಾರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಈ ನ್ಯಾಯ ವಾಪಸ್ ತಗೋಬೇಕು ತಗೊಂಡಿಲ್ಲ ಅಂದ್ರೆ ಮುಂದಿನಲ್ಲಿ ಯಾವ ರೀತಿ ನೀವು ಕ್ರಮ ಮುಂದಿನಲ್ಲಿ ರೈತರು ಎಲ್ಲ ಸತ್ಯಾಗ್ರಹ ಮಾಡ್ತಾರೆ ಇವತ್ತು ರೈತರು 50,000 ರೂಪಾಯಿ ಎತ್ತು 10,000 ತಗೊಳ್ತಾ ಇಲ್ಲ ತಗೊಂಡು ಬಂದಿರೋ ಎತ್ತು ಎಲ್ಲಿ ತಗೋ ಹೋಗ್ಬೇಕು ಏನು ಮಾಡಬೇಕು ಅವರು ಅವ್ರ ಪರಿಸ್ಥಿತಿ ಏನಾಗಿತ್ತೆ ಅವ್ರು ಒಂದು ಮದುವೆ ಮಾಡಬೇಕು ಒಂದು ಜೊತೆ ಎತ್ತು ಮಾಡಿದ್ರೆ 60-70,000 ಹೋಗೋವು ಇವತ್ತು 20,000 ತಗೊಳ್ತಾ ಇಲ್ಲ ಅವ್ರು ಏನಾಗಬೇಕು ಒಂದು 50,000 ಕೊಟ್ಟು ಹಸ ತಂದ್ರೆ 5,000 ತಗೊಂತ ಇಲ್ಲ ರೈತರು ಅಳ್ತಾ ಇದ್ದಾರೆ ಇವತ್ತು ತಗೊಬಂದು ಅವ್ರ ಪರಿಸ್ಥಿತಿ ಏನಾಗಬೇಕು ಇದು ಕಾಯ್ದೆ ವಾಪಸ್ ತಗೋಬೇಕು ಹೆಂಗ್ ನಡೀತಾ ಐತೆ ಹಂಗ್ ನಡ್ಕೊ ಹೋಗ್ಬೇಕು ಯಾರ್ದೇನು ರೈತರು ಒಬ್ರು ತಿನ್ನಲ್ಲ ಸಾಬ್ರು ಒಬ್ರು ತಿನ್ನಲ್ಲ ಎಲ್ಲರೂ ಸೇರಿ ವ್ಯಾಪಾರ ಮಾಡ್ತಾ ಇರೋದು ಎಲ್ಲರೂ ಇದ್ರಲ್ಲಿ ಅನ್ನ ತಿಂತ ಇದ್ದಾರೆ ಒಂದು ಹಸು ಮಾರಿದ್ರೆ 25 ಜನ ಅನ್ನ ತಿಂತ ಇದ್ದಾರೆ ಇವತ್ತು 50,000 ರೂಪಾಯಿ ಎತ್ತು 5,000 ಕೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಯಾರು ತಗೊಂಡವರು ಏ ನಮ್ಮ ಒಂದ್ ಜೊತೆ ಹಳೆ ಎತ್ತುಗಳಿದಾವೆ ಸಂತೆ ಹೊಡ್ಕೊಂಡ್ ಬಂದಿದ್ವಿ ಸಂತೆ ಹೊಡ್ಕೊಂಡ್ ಬಂದ್ರೆ ಯಾರು ತಗೊಳ್ಳೋರಿಲ್ಲ ಹಳೆ ಎತ್ತುಗಳನ್ನ ಮಾರ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ದುಡ್ಡು ಹಾಕೊಂಡ್ಬಿಟ್ಟು ಓರೆ ಮಾಡ್ಕೊಂತಿದ್ವಿ ಸಂತೆ ಪರಿಸ್ಥಿತಿ ಹೀಗಾಗಿ ನಮಗೆ ಮಾರಾಟಕ್ಕೂ ಬಿಡ್ತಾ ಇಲ್ಲ ತಗೊಳೋರು ಇಲ್ಲ ಏನೂ ಇಲ್ಲ ಈಗ ಹಳೆ ಎತ್ತುಗಳೆಲ್ಲ ಏನ್ ಮಾಡೋದ್ ನಾವು ಈ ಪ್ರತಿ ಹೆಂಗೆ ನಡೀತಾ ಇದೆ ಆ ತರ ನಡ್ಕೊಂಡೋಗಕ್ಕೆ ಅವಕಾಶ ಮಾಡ್ಕೊಡ್ತೀರೋ ಇಲ್ಲ ರೈತರೆಲ್ಲ ಇದು ಮಾಡ್ಬೇಕಾ ಸರ್ ಅಷ್ಟು ಬಿಟ್ರೆ ಮತ್ತೆ ಈಗ ಹಳೆ ಎತ್ತು ಮಾರ್ಬಿಟ್ಟು ಮತ್ತೆ ಓರಿ ತಾಣಕ್ಕೂ ನಮಗೆ ದುಡ್ಡಿಲ್ಲ ಇದು ಮಾಡೋಂಗಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಮುಂದೆ ಏನು ಇದು ಮಾಡ್ತೀರಿ ನೋಡಿ ಬಗೆಹರಿಸ್ಕೊಡಿ ಸರ್ ಅವ್ರ ಮಾಲ್ ಖರೀದನೆಗೆ ವಸ್ತು ಕೋಯ್ ತಯಾರು ನೀ ಹೇ ಅವ ಮಾಲ್ ಲೇನೆಗೆ ವಸ್ತು ತಯಾರು ನೀ ಅದು ಕ್ಯಾ ವಸ್ತು ನೀ ಹೆಸು ಮಾಲ್ ಲೇಲೆ ಹೋಗಿ ಏತು ಕ್ಯಾ ಕರಿಂಗೆ ಮಾಲ್ ಲೇಲೆ ಜಾಗೋ ಹಾಂ ಕಾನೂನ್ ಕ್ಯಾ ಬೋಲ್ ರೀ 5 ಸಾಲ ಕಿ ಸಜಾ 7 ಸಾಲ ಕಿ ಸಜಾ 10 ಸಾಲ ಕಿ ಸಜಾ ಕರಿಯೇ 5-5 ಲಾಖ ರೂಪಾಯಿ ಫೈನ್ ದೇವಗ್ರೆ ಜಮೆ ಹಮಾರೆ ಪೂರೆ ಬಿರಾದರಿ ಆದಮಿ ಹಂಗು ಅಭಿ ನಾವು ಕ್ಯಾ ಕರ್ನಾ ಲೇಲೆ ಜಾಗೋ ಹೆಸೆ ಯಾ ಖರೀದಿ ನೀ ಕರೆ ತೋ ರೈತ ಭುಕ್ಸೆ ಮರ್ ಜಾ ರೀ ಹಾಂ ಯಾ ಆದಮ್ಯಾಗೂ ಕಾನೂನು ಕುಚ ಭೀ ಸಹೂಲತ್ ನೀ ಕರಿಯೆ ಫಿರ್ ಕಾನೂನು ಕ್ಯಾ ಬೋಲ್ ರೀ ಕಾಟೋ ನಗೋ ಕ್ಯಾ ಭೀ ಕರೋ ನಗೋ ಕರ್ಗೋ ಬೋಲ್ ರೀ ಆಖರಿ ಕರ್ನಾ ಕ್ಯಾ ಆಮೇಲೆ ಹೋಗ ಹಾಂ ಒತ್ತಿ ದೂರ್ಸೆ ಆದ್ಮಿ ಆಕೋ ಯಾ ಮಾಲ್ ಖರೀದನೆಗೆ ವಾಸ ಆತಾಸು ಅಬ್ಬ ದಲಿತಾಂಗು ರೈಯತಾಂಗು ಮಾಲ್ ನೈ ಮಿಲೇ ಅಂತ ಇನ್ನೋ ಇನ್ನೋ ಮಾಲ್ ನೈ ಇಲ್ಲೇ ಅದು ಆಮೇಲೆ ಹೋಗ ಇನ್ನೋ ಮಾಲ್ ಕಿಸೇ ದಿನಾಸು ಅಬ್ ಜತೆ ಆದ್ಮ್ಯಾಗು ತುಮೆ ಇಂಟರ್ವ್ಯೂ ಲಿ ಜಿಸ್ ಜಿಸೆ ತುಮೆ ಬಾತ್ ಕರಿ ಕ್ಯಾ ಬೋಲ್ರಿ ಆದ್ಮ್ಯಾ ಸುನ್ರಿ ತುಮೆ ಹಾಂ ಹುಕೂಮತ್ ಯ ಚೀಸ್ಕು ನೈ ಜಾನ್ತಿ
हर चीज़ जान रही है हुकूमत, ये हुकूमत क्या बोल रही है एक्सपोर्ट करने की वजह से पूरी तरीके से यू नो ये कर डाली, गरीब तबके को जो पूरा तरीके से ख़त्म करने की पूरी साजिश है ये। अब जो जितने भी हैं यहीं जितने भी अदमिया लोग हैं जमरी इन्हों पूरे गरीब तबके के अदमिया समझ रही, अब इन्हों क्या कर रही है यहाँ खरीदी नहीं करे तो इन्हों आश्रम में खरीदी करके एक्सपोर्ट करने के वजह से इन्हों पूरी तरीके से काम कर रही। अब ट्रांसपोर्ट भी इन्हों रात के 3 घंटे रात को करो ना को ट्रांसपोर्टिंग, दिन को करो ना को ट्रांसपोर्टिंग, तो जानवर कैसा नहीं लग जाएंगे, 13 साल की सर्टिफिकेट कर दो इन्हें कहाँ से लग देंगे, रैयत को पूछे ना तुम्हें सर्टिफिकेट कहाँ से लगेगा, क्या उन्हें पैदा होते हुए डेथ सर्टिफिकेट दे रहा हूँ ना, कहने भी मौजूद नहीं है यहाँ सर्टिफिकेट। अब सब क्या बोल रही रैया था 8 साल तक भाई सतीश नहीं है जीतीश नहीं है, 13 साल तक गोरू कौन पालिया है, जब इंसान यहाँ 13 साल तक पालने के लिए 8 साल तक पाल रहा नहीं तो 13 साल की सर्टिफिकेट की देता है, इसके आवाज़ से हमें भी तय कर डाली पूरा भाई जितना भी रैया था रहता है 20-25 तारीख के दिन भी हमें धरना रहेगी फ्रीडम पार्क के अंदर इंशाल्लाह बेंगलुरु के अंदर बहुत बेहतरीन से बेहतरीन। वहाँ भी हमें एक मैसेज देती पूरी आवाम को और कर्नाटक के अंदर जितने डिस्ट्रिक्ट आई सिंधुदुर्ग भी गया मैं, वहाँ भी एज बोलिया हर आदमी को जिस जिस की तकलीफ है उसे एहसास दिला आज हासन में।